ರಾಯಚೂರು ಜಿಲ್ಲೆಯ ಮಸ್ಕಿ ತಾಲೂಕಿನ ಬಳಗನೂರು ಪಟ್ಟಣದ ರೈತ ಸಂಪರ್ಕದಲ್ಲಿ ತಾಡಲ್ಪಗಳು ರೈತರಿಗಾಗಿ ಸರಬರಾಜಾಗಿವೆ. ಅದಕ್ಕೆ ಸರ್ಕಾರದಿಂದ ನಿಗದಿಯಾದ ಬೆಲೆ ಸಾಮಾನ್ಯ ವರ್ಗದ ರೈತರಿಗೆ 930 ರೂಪಾಯಿ, ಆದರೆ ಇವರು 1050 ರೂಪಾಯಿಗಳನ್ನು ವಸೂಲಿ ಮಾಡುತ್ತಿದ್ದಾರೆ. ಅದಕ್ಕೆ ಬಿಲ್ ಕೇಳಿದರೆ ನಾಳೆ ನಾಡಿದ್ದು ಕೊಡುತ್ತೇವೆ ಎಂಬ ಅಸಂಬಂಧ ಉತ್ತರ ನೀಡುತ್ತಾರೆ. ಇನ್ನು ನಮ್ಮ ವರದಿಗಾರರು ಕೇಳಿದರೆ ನಾಳೆ ಕೊಡುತ್ತೇವೆ, ಅದರ ಬೆಲೆ 1050 ರೂಪಾಯಿ ಎಂದು ಸಿಗ್ಗಿಲ್ಲದೆ ಉತ್ತರವನ್ನ ಕೊಡುತ್ತಾರೆ. ಅಲ್ಲಿನ ಅನುಗಾರ ಮೌನೇಶ್ ಪ್ರಶ್ನೆ ಮಾಡಿದಕ್ಕೆ ನೀವೇನು ಹೀರೋಗಳಾಗಲು ಬಂದಿದ್ದೀರಾ ಎಂದು ದಿಮಾಕಿನ ಮಾತನ್ನ ಆಡುತ್ತಿದ್ದಾರೆ. ಅಲ್ಲಿನ ಏವು ಶಿವದತ್ತ ಬಿ ಮಾಡುವುದು ಅನಾಚಾರ, ಮನೆ ಮುಂದೆ ಬೃಂದಾವನ ಎಂಬಂತೆ ಹೀರುವುದು ರೈತರ ರಕ್ತ, ಮಾತನಾಡುವುದು ರೈತರ ಪರವಂತೆ, ಆದರೆ ಇದ್ಯಾವ ಸೀಮೆ ನ್ಯಾಯ ಸ್ವಾಮಿ ಎಂದು ರೈತರು ತುಪುಕು ಅಂತ ಮುಖಕ್ಕೆ ಉಗುಳುತ್ತಿದ್ದಾರೆ. ತಾಪಾಡ್ಲ ಪಡೆಯಲು ಬಂದ ಮಾಸ್ಕ್ ಸ್ಯಾನಿಟೈಸರ್, ಸಾಮಾಜಿಕ ಅಂತರವಿಲ್ಲದ ರೈತ ಪಡೆ ಶಸ್ತ್ರಾಸ್ತ್ರಗಳಿಲ್ಲದೆ ಯುದ್ಧಕ್ಕೆ ಬಂದ ಸಾಯಲು ಸಿದ್ಧವಾದ ಸೈನಿಕರಂತೆ ಕಾಣುತ್ತಿದ್ದಾರೆ. ಅವರಿಗೆ ಇವುಗಳನ್ನು ಬಳಸಲು ಹೇಳುವ ಕನಿಷ್ಠ ಪರಿಜ್ಞಾನವು ಈ ರೈತ ಸಂಪರ್ಕದ ಕೇಂದ್ರದ ಸಿಬ್ಬಂದಿಗಳಿಗೆ ಇಲ್ಲದಿರುವುದು ದುರದೃಷ್ಟಕರ. ಅಷ್ಟಕ್ಕೂ ಈ ರೈತ ಸಂಪರ್ಕ ಕೇಂದ್ರವನ್ನು ಬಸ್ ನಿಲ್ದಾಣದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ಗೋಡಾವನ್ನ ಬಾಡಿಗೆ ಪಡೆದು ನಡೆಸಲಾಗುತ್ತಿದೆ. ಎಷ್ಟು ದೂರ ನಡೆದುಕೊಂಡು ವೃದ್ಧ ರೈತರಿಗೆ ಬರಲಾಗದು, ಆದರೆ ಸಾಮಾನ್ಯ ರೈತರಿಗೆ ಇಲ್ಲಿ ಬರುವ ಸೌಲಭ್ಯಗಳ ಮಾಹಿತಿ ರವಾನೆಯಾಗುವುದಿಲ್ಲ. ಕೇವಲ ಕೆಲವೇ ರೈತರಿಗೆ ಸೌಲಭ್ಯಗಳು ಸಿಗುತ್ತಿವೆ ಎಂಬ ಪ್ರಸಂಗ ಈಗ ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಇದರ ಬಗ್ಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಯಚೂರು ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ವಿಜಯ್ ಕುಮಾರ್ ಬಡಿಗೇರ್ ಮತ್ತು ಅಧ್ಯಕ್ಷರಾದ ತಾಯಪ್ಪ ಕುರುಬಾರ್ ಹಾಗೂ ಉಪಾಧ್ಯಕ್ಷರಾದ ಅಯ್ಯಪ್ಪ ಕೆಂಬಾವಿಯವರು ಖಂಡನೀಯ ಎಂದು ವ್ಯಕ್ತಪಡಿಸಿದ್ದಾರೆ. ಇನ್ನು ಅನ್ನದಾತನ ಬೆನ್ನೆಲುಬು ಮುರಿಯುವ ಹೇಯ ಕೃತ್ಯವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಸಹಿಸುವುದಿಲ್ಲ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟದ ಹಾದಿ ತುಳಿಯಬೇಕಾಗುತ್ತದೆ ಎಂದು ಎಚ್ಚರಿಸಿದ್ದಾರೆ. ಸರ್, ಇದು ರೈತ ಸಂಪರ್ಕ ಕೇಂದ್ರಗಳಲ್ಲಿ ತಾಡಪಳ್ಳಿಗಳಿಗೆ ರೈತರಿಂದ ಅಧಿಕ ಹಣವನ್ನು ಸಂಗ್ರಹಿಸಕತ್ತಾರೆ ಎಂಬತಕ್ಕಂಥ ಒಂದು ಹೇಳಿಕೆಗಳು ಮಾತುಗಳು ಕೇಳಿ ಬರಕತ್ತವ, ಅದು ತಮ್ಮ ಗಮನಕ್ಕೆ ಬಂದಿದೆಯಾ, ತಾವು ಇದಕ್ಕೆ ಏನು ಹೇಳ್ತೀರಿ? ಸರ್, ಈಗಾಗಲೇ ನಮ್ಮೆಲ್ಲ ರೈತರುಗಳು ಹೇಳ್ತಾ ಇದ್ದಾವೆ, ಮಸ್ಕಿ ಮತ್ತು ಬಳಗನೂರು ಈ ದೇಶಾದ್ಯಂತ ನಡೀತಾ ಇದ್ದಾವೆ ಸುದ್ದಿಗಳು. ಏನಾಗ್ಯವಪ್ಪ ಅಂದರೆ ಇವತ್ತು ಜನರಲ್ಲಿಗೆ ಎಕ್ಸಾಕ್ಟ್ ರೇಟ್ ಇರೋದು 925 ರೂಪಾಯಿ. ಈಗ ಇವ್ರು ಕೊಡ್ತಾ ಇರೋದು ಏನೈತೆಪ್ಪ ಅಂದರೆ 1050 ರೂಪಾಯಿ ಇವ್ರು ಮಾಡ್ತಾ ಇದ್ದಾರೆ ಎಕ್ಸಿಮ್ ರೇಟು. ಅದಕ್ಕೋಸ್ಕರ ಏನಪ್ಪ ಅಂದರೆ ನಾವು ನಮ್ಮ ರೈತರೆಲ್ಲ ಕೇಳ್ತಾ ಇದ್ವಿ, ಆಮೇಲೆ ಪಟ್ಟಿ ಕೇಳಿದ್ವಿ, ಅವ್ರಿಗೇನೋ ರಿಸಿಪ್ಟ್ ಕೇಳಿ ಇವ್ರು ಕೇಳಿದ್ವಿ, ಏನೋ ಬಿಲ್ಗಳನ್ನು ಕೇಳಿದ್ವಿ. ಬಿಲ್ಗಳನ್ನು ಕೇಳಿದ್ರೆ ಅವ್ರು ಏನಂತಾರೆ ಆರ್ಕೆ ಮಾತು ಉತ್ತರಗಳನ್ನು ಹೇಳ್ತಾರೆ, ಸರ್ ಇವತ್ತಿಲ್ಲ ನಾಳೆ ಕೊಡ್ತೀವಿ ಹಿಂಗೆ ಅಂತ ಮಾತುಗಳನ್ನು ಹೇಳ್ತಾ ಇದ್ರು ಸರ್. ಆಮೇಲೆ ಅದು ಒಂದು ಬಳಗನೂರು ಮತ್ತು ಮಸ್ಕಿ ಅಂತಲ್ಲ, ಇಡೀ ದೇಶಾದ್ಯಂತ ಇದೇ ಥರನೇ ನಡೆಯಕತ್ತೈತೆ ಸರ್. ಆಗಲೇ ಇದಕ್ಕೆ ರೈತರು ಭಾಳ ಅನ್ಯಾಯ ಆಗ್ತಾ ಇದೆ, ಯಾರು ಇದನ್ನು ಕೇಳೋಂಥ ಪರಿಸ್ಥಿತಿಯಲ್ಲಿ ಕೂಡ ಇಲ್ಲ. ಇದೇ ಥರ ಮುಂದುವರೆದ್ರೆ ನಾವು ಹೋರಾಟಗಳನ್ನು ರೂಪಿಸ್ಬೇಕಾಗುತ್ತಂತ ಹೇಳ್ತಾ ಇದ್ದೀವಿ. ಸರ್, ನಮ್ಮ ಹೆಸರು ವಿಜಯ್ ಬಡಿಗರು, ರಾಯಚೂರು ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ. ನಮ್ಮ ಸಂಘ ಹೆಸರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ. ಇವರು ನಮ್ಮ ಅಧ್ಯಕ್ಷರು, ಮಸ್ಕಿ ತಾಲೂಕು ಅಧ್ಯಕ್ಷರು. ತಾಯಪ್ಪ ಕುರುಬರ್ ಅಂತ ಇವರು ಮಸ್ಕಿ ತಾಲೂಕು ಅಧ್ಯಕ್ಷರು. ಇವರು ಉಪಾಧ್ಯಕ್ಷರು ಅಯ್ಯಪ್ಪ ಕೆಂಬಾವಿ ಅಂತ. ಈಗಾಗಲೇ ನಮ್ಮ ರೈತರು ಬಂದು ಸುಮಾರು ಸಹಿತ ನಮ್ಗೆ ದೂರವನ್ನು ಕೊಡ್ತಾ ಇದ್ದಾರೆ ಸರ್. ಕೊಟ್ಟರು ಕೂಡ ಹೋಗಿ ನಾವು ಆಫೀಸರ್ ಹತ್ರ ಹೋಗಿ ಕೇಳಿದ್ವಿ. ಕೇಳಿದಾಗ ಏನು ಸರ್ ಈ ಥರ ಎಲ್ಲ ರೇಟ್ಗಳೆಲ್ಲ ಕೊಡ್ತಾ ಇದ್ರಿ ಏನಂತ ಕೇಳಿದಾಗ ಅವರು ಆರ್ಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಹೊರತು ಇಲ್ಲ ಸರ್ ಬಿಲ್ಲಾಗಿದ್ದಾವೆ, ನಮ್ಗೆ ಕಳಿಸಿದಂಗಿದ್ದಾವೆ, ಆಮೇಲೆ ರೇಟ್ಗಳು ಇದೇ ಥರ ನಮಗೆ ಕಂಪ್ನಿಗಳ ಮೇಲೆ ರೇಟ್ಗಳು ಅಂತ ಹೇಳ್ತಾ ಇದ್ದಾರೆ ಸರ್. ರೇಮ್ಗಳ ಮೇಲೆ ರೇಟ್ಗಳು ಅಂತ ಹೇಳ್ತಾ ಇದ್ದಾರೆ ಸರ್. ಆಮೇಲೆ ಭಾಳಷ್ಟು ರೈತರು ಇದೇ ಒಂದು ಆಗ್ರಹ ಮಾಡಕತ್ತಾರೆ. ಈಗ ಅವರು ಮುಗ್ಧರು ಇರ್ತಾರೆ, ರೈತರು ಯಾವ ತಾಡಪಲ್ಲಿಗೆ ಯಾವ ಬೆಲೆ ಎಂದು ಗೊತ್ತಿರೋದಿಲ್ಲ. ಇವರೇ ಆಗಿಂದಾಗಲೇ ಬಿಲ್ಲನ್ನು ಹರಿದು ಕೊಟ್ಟರು ಅಂತಂದೇಳಿ ಅಂತಂದ್ರೆ ಆ ರೈತರಿಗೆ ನ್ಯಾಯ ಸಲ್ಲಿಸಿದಂಗೆ ಆಗ್ತದೆ. ಅದನ್ನು ಬಿಟ್ಟು ಅದಿರತಕ್ಕಂಥ ಬೆಲೆ 930 ರೂಪಾಯಿ ಅವ್ರು ಕೊಡ್ತಕ್ಕಂಥದ್ದು 1050 ಅಂತಂದಾಗ ಒಬ್ಬ ರೈತನಿಂದ 120 ರೂಪಾಯಿ ಅಧಿಕ ಹಣವನ್ನು ಸಂಗ್ರಹಿಸಿದಂಗೆ ಆಗ್ತದೆ. ಇದು ರೈತರಿಂದ ರೈತರಿಗೆ ಮಾಡ್ತಕ್ಕಂಥ ಒಂದು ಮೋಸ, ಹಗಲು ದರೋಡೆ ಅಂತಂದೇಳಿ ಅನಿಸೋದಿಲ್ವಾ? ಅದೇ ಸರ್, ಈಗ ಹೆಂಗಾಗಿತ್ತು ಅಂದರೆ ಒಂದು ರೈತನಿಗೆ 130 ರೂಪಾಯಿ ಅಂದರೆ 1000 ಈಗ 900 ಚಿಲ್ಲರೆಗಳು ಪಾಠಗಳು ಬಂದಿದ್ದಾವೆ. ಎಸ್ ಸಿ ಎಸ್ ಟಿಗೆ 400 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದು ಅದು ಇದನ್ನು ಹಗಲು ದೊರಡೆ ಮಾಡ್ತಾ ಇದ್ದಾರೆ ಸರ್ ಇದೆಲ್ಲ. ಅದಕ್ಕೋಸ್ಕರ ಇದನ್ನು ರೈತ ಜಲ್ದಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಏನಾದರೂ ಗಮನಕ್ಕೆ ಹೋಗಿ ಅದನ್ನು ತೀವ್ರವಾಗಿ ಖಂಡಿಸಲಿಲ್ಲ ಅಂದರೆ ನಾವು ಮಾತ್ರ ರೈತ ಸಂಘದವರು ರೈತ ಹೋರಾಟಗಳನ್ನು ಹಾಕಬೇಕಾಗುತ್ತೆ. ಈಗಲಾದರೂ ಸರ್ಕಾರ ರೈತರಿಗಾಗುತ್ತಿರುವ ಮೋಸವನ್ನು ಬಯಲಿಗೆಳೆದು ಕಾರಣವಾದವರ ಮೇಲೆ ಶಿಸ್ತಿನ ಕ್ರಮ ಜರುಗಿಸುವುದು ಅಥವಾ ರೈತರಿಗೇನು ಇವೆಲ್ಲ ಸಾಮಾನ್ಯವೆಂದು
ಭ್ರಷ್ಟರ ಪರ ನಿಲ್ಲುವುದು ಎಂಬುದನ್ನು ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್ ಸುರೇಶ್ ಬಳಗಾನೂರು ಎಸ್ 9 ಟಿವಿ ಮಸ್ಕಿ.